ಭಾರತೀಯ ಜನತಾ ಪಾರ್ಟಿ ಮತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ಸಂವಿಧಾನದಲ್ಲಿ ಸಮ್ ಫಂಡಮೆಂಟಲ್ ರೈಟ್ಸ್ ಫ್ರೀಡಮ್ ಆಫ್ ಸ್ಪೀಚ್ ಬಹಳ ಮುಖ್ಯವಾದ ಇದನ್ನು ಮೊಟಕುಗೊಳಿಸಿ ವಾಸ್ತವಾಂಶವನ್ನು ಜನರಿಗೆ ತಿಳಿಸೋದಕ್ಕೆ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಬಹಳ ದೊಡ್ಡ ಪ್ರಮಾಣದ ಜನವಿರೋಧಿಯಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕೋರ್ಟ್ ತೀರ್ಮಾನದ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ. ಕೋರ್ಟ್ಗೆ ಮೇಲೆ ಅದರ ಮೇಲೆ ಸಾಕಷ್ಟು ಕೋರ್ಟ್ಗಳಿವೆ. ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಆ ಕೋರ್ಟಲ್ಲಿ ಅದನ್ನು ವಿಚಾರ ಮಾಡ್ತಾರೆ. ಆ ತೀರ್ಮಾನದ ಮೇಲೆ ಆಗಿದ್ದಂಥ ವ್ಯವಹಾರ ರಾಜಕೀಯವಾಗಿದೆ. ಒಬ್ಬ ರಾಷ್ಟ್ರ ನಾಯಕರನ್ನು ಪ್ರಧಾನಮಂತ್ರಿಯ ಹುದ್ದೆಗೆ ಅರ್ಹರಾಗಿರುವಂಥವ್ರು, ಈ ರಾಷ್ಟ್ರದ ಸ್ವತಂತ್ರ ತಂದಂಥ ಒಂದು ಪಕ್ಷದ ಅಧ್ಯಕ್ಷರಾಗಿದ್ದಂಥವ್ರು ರಾಜಕೀಯವಾಗಿ ಪಕ್ಷವನ್ನು ತಹಬಂದಿಯಲ್ಲಿಡಬೇಕು, ಅದು ಮುಂದೆ ಬರಿಬಾರ್ದು ಅನ್ನೋ ಒಂದು ಚಿಂತನೆಯನ್ನು ಮಾಡಿ ಸ್ಪೀಕರ್ ಅವರಿಗೆ ಆರ್ಡರ್ ಸಿಕ್ಕಿಲ್ಲ. ಕೋರ್ಟ್ನ ಸರ್ಟಿಫೈಡ್ ಕಾಪಿ ಸಿಕ್ಕೋದಕ್ಕೆ ಮೊದಲೇ ಅವರು ಪಾರ್ಲಿಮೆಂಟಲ್ಲಿ ಬಂದರೆ ಏನು ಮಾತಾಡ್ತಾರೆ ಅದಕ್ಕೆ ಉತ್ತರ ಕೊಡೋಕ್ಕೆ ಅವರಿಗೆ ಆ ಪಕ್ಷಕ್ಕೆ ಬಿ ಜೆ ಪಿಯವರಿಗೆ ಉತ್ತರ ಇಲ್ಲದೇ ಇರೋ ಕಾರಣಕ್ಕೆ ಸ್ಪೀಕರ್ ಸ್ಥಾನ ಕೂಡ ಅದು ಸಂವಿಧಾನಬದ್ಧವಾಗಿದ್ದದ್ದು ಪಕ್ಷಾತೀತವಾದಂಥ ಸ್ಥಳ. ಆ ಸ್ಥಳಕ್ಕೆ ಕೂಡ ಅಪಮಾನ ಮಾಡಿ ಅವರ ಮೇಲೆ ಒತ್ತಾಯ ತಂದು ಅವರನ್ನು ಸದಸ್ಯತ್ವವನ್ನು ಡಿಸ್ಕ್ವಾಲಿಫೈ ಮಾಡುವಂಥದ್ದು ಕೆಲಸ ಮಾಡಿದ್ದಾರೆ. ತದನಂತರ ಮುಂಬರುವ ಉಪಚುನಾವಣೆಗಳ ಜೊತೆಯಲ್ಲಿ ವಾಯನಾಡಿನಲ್ಲಿ ಕೂಡ ಚುನಾವಣೆ ಮಾಡಬೇಕು ಅಂತ ಚಿಂತನೆ ಮಾಡಿದ್ದಾರೆಂದರೆ ಇವರ ಮನಸ್ಥಿತಿ ಹೇಗಿದೆ, ಇವರಿಗೆಷ್ಟು ಭಯ ಆಗಿದೆ ಅಂತ ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಭಾರತ್ ಜೋಡೋ ಯಾತ್ರೆ ಆದಮೇಲೆ ರಾಹುಲ್ ಗಾಂಧಿಯವರ ನಾಯಕತ್ವ ಬಹಳ ಬಲಿಷ್ಠವಾಗಿ ಇಡೀ ಜಗತ್ತಿನಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿ ಅವರು 3,750 ಕಿಲೋಮೀಟ್ರಿಗೂ ಮೇಲ್ಪಟ್ಟು ಪಾದಯಾತ್ರೆ ಮಾಡುವುದರ ಮುಖಾಂತರ ಈ ರಾಷ್ಟ್ರದ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರ ಮನಸ್ಸೆಡೆ ಸಂಘ ಸಂಸ್ಥೆಗಳು, ಹೋರಾಟ ಸಂಸ್ಥೆಗಳು, ಯುವಕರು ಸತತವಾಗಿ ಅವರ ಜೊತೆಯಲ್ಲಿ ಪಾದಯಾತ್ರೆ ಭಾರತ ಜೋಡೋ ಯಾತ್ರೆ ಗಾಂಧೀಜಿಯವರ ಚಿಂತನೆ. ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಬಹಳ ವಿಶೇಷವಾದಂಥ ಸಂವಿಧಾನ, ಆ ಸಂವಿಧಾನ ಚೌಕಟ್ಟಿನಲ್ಲಿ ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಎಲ್ಲ ಧರ್ಮದ ವರ್ಗದ ಜನರು ಕೂಡ ಬದುಕಬೇಕಾಗ್ತದೆ, ಅವ್ರಿಗೆ ಸಮಾನವಾದ ಹಕ್ಕಿದೆ ಅಂಥದನ್ನು ಮೊಟಕುಗೊಳಿಸ್ಬೇಕಂತ ಚಿಂತನೆಯನ್ನು ಮಾಡಿದಾಗ ಕೋಮುವಾದಿ ಅಲೆಯನ್ನೆಬ್ಬಿರಿಸಿ ಹಿಂದೂ ಮುಸ್ಲಿಂ ಬೇರೆ ಬೇರೆ ಮಾಡುವಂಥ ಚಿಂತನೆಯನ್ನು ಮಾಡಿದಂಥ ಕಾಲದಲ್ಲಿ ಅನಿವಾರ್ಯವಾಗಿ ರಾಹುಲ್ ಗಾಂಧಿಯವರು ಈ ಭಾತೃತ್ವ ಪ್ರೀತಿ ವಾತ್ಸವನ್ನು ಹಿಂದೂ ಮುಸಲ್ಮಾನ ಕರೆಯಿಸ್ತಾರೆ. ಏನಿದೆ, ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು, ಭಾರತ ಖಂಡದಲ್ಲಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ಆದಮೇಲೆ ಕೂಡ ಒಟ್ಟಾಗಿ ಬಾಳಿ ಬದುಕಿದ್ದೀವಿ, ಸ್ವಾತಂತ್ರ್ಯಕ್ಕಾಗಿ ಈ ಎಲ್ಲ ಧರ್ಮದ ಜನರು ಕೂಡ ಹೋರಾಟ ಮಾಡಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್ ಅವರು, ಈ ರೀತಿ ಸಾಕಷ್ಟು ಜನ ವಲ್ಲಭಭಾಯಿ ಪಟೇಲ್ ಅವರು ಇಂಥ ಬಹಳಷ್ಟು ಜನ ಪ್ರಾಣ ಬಲಿದಾನವನ್ನು ಕೊಟ್ಟು ವರ್ಷಾನುಗಟ್ಟಲೆ ಜೈಲಿನಲ್ಲಿದ್ದು ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತರುವುದರಲ್ಲಿ ಎಲ್ಲ ಧರ್ಮದ ಜನ ಇದ್ದಾರೆ ಅನ್ನೋದನ್ನು ಈ ಭಾರತೀಯ ಜನತಾ ಪಾರ್ಟಿ ಅರ್ಥ ಮಾಡಿಕೊಂಡು ಸ್ವತಂತ್ರ ಒಂದು ಧರ್ಮ ಒಂದು ವರ್ಗದ ಮೇಲೆ ಆಧಾರಪಟ್ಟಿಲ್ಲ.
ಈ ಸ್ವಾತಂತ್ರ್ಯಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿ ಜೈಲು ವಾಸ ಮಾಡಿದವರು ಎಲ್ಲ ಧರ್ಮದ ಜನ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಇದ್ದಾಗೆ ಒಂದು ಶಾಂತಿಯಾಗಿರ್ತದೆ, ಭ್ರಾತೃತ್ವ ಇರ್ತದೆ. ಈ ದೃಷ್ಟಿಕೋನದಿಂದ ಭಾರತ ಜೋಡಿ ಇರ್ತದೆ. ನಾವು ಬೇರ್ಪಡಬಾರ್ದು. ಭಾರತ್ ಜೋಡು ಅಂದರೆ ಭಾರತದಲ್ಲಿರೋ ಪ್ರಜೆಗಳು ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕಬೇಕು. ಆ ಒಂದು ಸಂದೇಶ ಕೊಡಲಿಕ್ಕೆ ರಾಹುಲ್ ಗಾಂಧಿಯವರು ಈ ಪಾದಯಾತ್ರೆ ಮಾಡಿದರೆ ಅದಕ್ಕೆ ಸಿಕ್ಕಿದಂಥ ಬೆಂಬಲ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ. ಅವರ ಒಂದು ಈ ಜನ ಸಮೂಹ ಅವರನ್ನು ಸ್ವಾಗತ ಮಾಡಿ ಸ್ವೀಕರಿಸಿದ್ದನ್ನು ಅವರ ಜೊತೆಯಲ್ಲಿ ಪಾದಯಾತ್ರೆ ನೋಡಿದಾಗ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗ್ತಾ ಇದೆ, ಇದನ್ನು ಹೇಗೆ ಮುಟ್ಟಿಸ್ಕೊಳ್ಬೇಕು ಅನ್ನೋ ಒಂದು ಚಿಂತನೆಯನ್ನು ಬಿ ಜೆ ಪಿ ಮಾಡಿ ಇದಕ್ಕೆ ಇತಿಹಾಸದಲ್ಲಿ ಒಂದು ಕಡೆ ಪ್ರಜಾಪ್ರಭುತ್ವ ಕಗ್ಗೊಲೆ, ಸಂವಿಧಾನಕ್ಕೆ ಅಪಮಾನ, ಒಂದು ರಾಷ್ಟ್ರದ ಪಕ್ಷವನ್ನು ವಿರೋಧ ಪಕ್ಷವನ್ನು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದರಲ್ಲಿ ಆ ಮೌಲ್ಯ ಆಧಾರವಿಲ್ಲದಂಥ ಕೆಲಸವನ್ನು ಇವತ್ತು ಬಿ ಜೆ ಪಿ ಪಕ್ಷ ಪ್ರಧಾನಮಂತ್ರಿ ಮಾನ್ಯ ಮೋದಿಯವರು ಮಾಡಿದ್ದಾರೆ ಅನ್ನೋದನ್ನು ಜನಕ್ಕೆ ಮತ್ತೊಂದು ಸಾರಿ ತಿಳಿಸೋದಕ್ಕೆ ರಾಹುಲ್ ಗಾಂಧಿಯವರು 5ನೇ ತಾರೀಕು ಇಲ್ಲಿ ಬರ್ತಾಯಿದ್ದರು. ಯಾಕೆ ಇಲ್ಲಿ ಬರ್ತಾರೆ ಅದಕ್ಕೊಂದು ಕಾರಣ, ಲೋಕಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿದ್ದಂಥ ಕಾಲದಲ್ಲಿ ಡೇಟ್ ಗೊತ್ತಾಗ್ತಾ ಇಲ್ಲದಾಗಿದ್ದು 2 ಏಪ್ರಿಲ್ 1913 ಡೇಟ್ ಕರೆಕ್ಟ್ ಮಾಡ್ಕೊಳ್ಳೋಣ. ದಿನಾಂಕ ಅವ್ರು ಮಾಡಿದ್ದು 3 ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಆ 3 ಹೆಸರು ನಿಮಗೂ ಗೊತ್ತಿದೆ. ಅವಾಗ ಒಂದು ಮಾತನ್ನು ಹೇಳ್ತಾರೆ ಅವರು, ಮೋದಿ ಅಂತ 3 ಹೆಸರಲ್ಲಿ ಬಂದಂಥ ಕಾಲದಲ್ಲಿ ಸಾರೆ ಮೋದಿ ಅಂತ ಹೇಳ್ತಾರೆ, ಅಂದರೆ ಈ 3 ಸಾರೆ ಅಂತ ಹೇಳ್ತಾರೆ. ಅವರು ಅದನ್ನು ಅಡ್ವಾಂಟೇಜ್ ತಗೊಂಡು ಅಂಡ್ರೂ ಅಡ್ವಾಂಟೇಜ್ ಸಾರೆ ಮೋದಿ ಅಂದರೆ ಭಾರತ ದೇಶದಲ್ಲಿರೋ ಎಲ್ಲ ಮೋದಿಗಳಿಗೂ ಇವರು ಅಪಮಾನ ಮಾಡಿದ್ದಾರೆ ಅಂತ ಕೋರ್ಟ್ಗೆ ಹೋಗ್ತಾರೆ. ಆ ಕೋರ್ಟ್ಗೆ ಹೋದಾಗ ತಿಳಿದು ಹೇಳಿದ್ದು ನಾನು ಹೇಳ್ತೇನೆ, ತಿಳಿದು ಬಂದಿರು ಆ ಮ್ಯಾಜಿಸ್ಟ್ರೇಟ್ ಹೇಳ್ತಾರೆ, ಇದೇನು ಬಹಳ ದೊಡ್ಡ ಇದೆಲ್ಲ, ಪ್ರಜಾಪ್ರಭುತ್ವದಲ್ಲಿ ಪಬ್ಲಿಕಲ್ಲಿ ಮಾತಾಡುವಾಗ ಟೀಕಾಹಾರಗಳು ಇರ್ತವೆ, ಇದರಲ್ಲಿ ಏನು ಅರ್ಥ ಇಲ್ಲವೇ ಅಂದರೆ ಹೈಕೋರ್ಟ್ಗೆ ಹೋಗಿ ಆ ಕೋರ್ಟ್ ಸ್ಟೇ ತಗೊಳ್ತಾರೆ, ಮತ್ತೆ ಫರ್ದರ್ ಪ್ರೊಸೀಡಿಂಗ್ಸ್ ಆಗಬೇಕು, ಆಗಕೂಡ್ದು ಅಂತ. ಅದಾದ ಮೇಲೆ ಮತ್ತೆ ಅವ್ರಿಗೆ ಬೇಕಾದಂಥ ಮ್ಯಾಜಿಸ್ಟ್ರೇಟನ್ನು ಹಾಕಿ ಕೇಸನ್ನು ಒಂದೇ ಒಂದು ತಿಂಗಳು 15 ದಿನದಲ್ಲಿ 1.5 ತಿಂಗಳಲ್ಲಿ ಅವರು ತೀರ್ಮಾನ ಕೊಡಿಸ್ತಾರೆ. 2 ವರ್ಷ ಜೈಲುವಾಸ ಇಂಪ್ರಿಸನ್ಮೆಂಟ್ ಅಂದರೆ ಕಾನೂನುಬದ್ಧವಾಗಿ ಇಂತಹ ಕೇಸುಗಳಲ್ಲಿ ಅಪರೂಪವಾಗಿ ಆಗಿರ್ತವೆ. ನನಗೂ ಅದು ನಿಗಾ ಇಲ್ಲ, ಅಂದರೆ ಉಲ್ಲೇಖ ಮಾಡಿಬಿಡ್ತಿದ್ದೆ ಯಾವ್ಯಾವುದಾಗಿ. ಆ 2 ವರ್ಷಕ್ಕೆ ಕಡಿಮೆ ಆದರೆ ಡಿಸ್ಕ್ವಾಲಿಫೈ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಗೊತ್ತಾಗಿ ಅವ್ರ ಕೈಲಿ 2 ವರ್ಷ ಮಾಡಿ ಕೇಸನ್ನು ಒಂದು ಸಂವಿಧಾನಬದ್ಧವಾಗಿ ವ್ಯವಸ್ಥೆಯಲ್ಲಿ ನಡೆಸಬೇಕಾದಾಗ ಮ್ಯಾಜಿಸ್ಟ್ರೇಟ್ ಯಾರೆಯಲ್ಲಿ ಅವರಿಗೆ ಸ್ವತಂತ್ರ ಇರಬೇಕು, ಅವರು ತೀರ್ಪು ಕೊಡಲಿ. ಅವರು ವಾಸ್ತವಾಂಶನ ಮಾತಾಡ್ತಾನೆ, ಇವರು ನಾವು ಹೇಳಿದ ಮಾತು ಕೇಳೋದಿಲ್ಲ, ಇವರು ನಾವು ಹೇಳಿದಂಥ ತೀರ್ಮಾನ ಕೊಡೋಕ್ಕಾಗಲ್ಲ ಅಂತ ಅವ್ರು ಬದಲಾವಣೆ ಆಗೋರ್ಗಿದ್ದು ಅವ್ನು ಬದಲಾವಣೆ ಮಾಡಿ ಹೊಸ ನ್ಯಾಯಾಧೀಶರ ಸ್ಥಾನಕ್ಕೆ ಬಂದಾಗ ಈ ಕೆಲಸಕ್ಕೆ ಕೈಯಾಗಿ ಈ ಕೆಲಸವನ್ನು ಮಾಡಿದ್ದಾರೆ. ಬಹುತೇಕ ಮುಸ್ಲೋನಿ ಹಿಟ್ಲರ್ ಅವರು ಸ್ವತಂತ್ರ ಇಲ್ಲದೆ ಮಾಡಿ ಡಿಕ್ಟೇಟರ್ಶಿಪ್ ಮಾಡಿ ಆತ್ಮಹತ್ಯೆ ಮಾಡಿರೋದು ಇತಿಹಾಸ ನಮಗೆಲ್ಲ ಗೊತ್ತಿದೆ. ನಾವು ಚರಿತ್ರೆಯನ್ನು ಓದಿ ತಿಳ್ಕೊಂಡಿದ್ದೀವಿ, ವಾಸ್ತವಾಂಶ ಕೂಡ ಇದೆ. ಇವತ್ತು ಮೋದಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಂಥ ಪಕ್ಷವನ್ನು ನಾವು ತಹಬಂದಿಯಲ್ಲಿಡ್ತೀವಿ, ಅದನ್ನು ಮುಗಿಸ್ತೀವಿ ಅಂತ ಹೋಗಿ ಅವರೇ ಮುಗಿದೋಗಂಥ ಕಾಲ ಸನ್ನಿಹಿತವಾಗಿದೆ. 2023 ಚುನಾವಣೆಯಲ್ಲಿ ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಿಚ್ಚಳ ಬಹುಮತದಿಂದ ಗೆಲ್ತೇವೆ. 2024 ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಸೇರಿ ಸರ್ಕಾರ ಮಾಡ್ತೀವಿ. ಬಿ ಜೆ ಪಿ ಸರ್ಕಾರ ಇರೋದು ಅದು ಅವರ ಗುಣಿ ಅವರೇ ತೋಡ್ಕೊಂಡಿದ್ದಾರೆ, ಅದನ್ನು ಯಾರು ಏನು ಮಾಡೋಂಗಿಲ್ಲ. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿಯವರಿಗೆ ಕೊಟ್ಟಂಥ ತೀರ್ಪು ಏನಿದೆ ಕೋರ್ಟು,
ಲೋಕಸಭೆಯಲ್ಲಿ ಕೊಟ್ಟಂಥ ತೀರ್ಪೇನಿದೆ ಇದಕ್ಕೆ ಸರಿಯಿಲ್ಲ ಅಂತ ಹೇಳಿಬಿಟ್ಟು ಬಹಳ ದೊಡ್ಡ ಪಕ್ಷಗಳಾದಂಥ ಮಮತಾ ಬ್ಯಾನರ್ಜಿಯವರು, ತೃಣಮೂಲ ಕಾಂಗ್ರೆಸ್, ಡಿ ಎಂ ಕೆಯವರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಬಿಹಾರದಲ್ಲಿ ಅವರು ಆರ್ ಜೆ ಡಿಯವರು, ಈ ರೀತಿ ಹಲವಾರು ಪಕ್ಷಗಳು ಕಮ್ಯುನಿಸ್ಟರು ಕೂಡ ಇದನ್ನು ಖಂಡಿಸಿದ್ದಾರೆ. ಅಂದರೆ ಹೋರಾಟ ಇರಬೇಕು, ಸ್ವತಂತ್ರ ಇರಬೇಕು, ಜನಾದೇಶ ಯಾರು ಕೊಟ್ಟರೆ ಅವರು ಅಧಿಕಾರ ಮಾಡೋದು ವಾಸ್ತವಾಂಶ, ಅದರಲ್ಲೇನಿಲ್ಲ. ಆದರೆ ಜನಾಭಿಪ್ರಾಯವನ್ನು ಮುಟ್ಟುಗೋಲು ಹಾಕಿ ಜನಕ್ಕೆ ಹೋಗಿ ಭಾಷಣ ಮಾಡೋಕ್ಕೆ ಅವಕಾಶ ಇರಬಾರ್ದು, ಇವರು ಜೈಲಲ್ಲಿ ಇಟ್ಬಿಡಬೇಕು, ನಾವು 2024 ಚುನಾವಣೆ ಮಾಡಬೇಕು. ಅಂದರೆ ಎಷ್ಟು ಭಯ ಬಂದಿದೆ ಬಿ ಜೆ ಪಿಗೆ ಅಂದರೆ 20,000 ಕೋಟಿ ಅಲ್ಲ, ಅದು ಇಶ್ಯೂ ಸುಮಾರು 20,000 ಕೋಟಿ ಏನು ಒಂದು ಅಕೌಂಟ್ಗೆ ಹೋಗಿದೆ ಅಂತ ಹೇಳ್ತಾರೆ. ಅದಾನೆ ಅಕೌಂಟ್ಗೆ ಅದಾನೆ ಅದಕ್ಕೆ ಉತ್ತರ ಕೊಡ್ರಿ ಅಂತ ಕೇಳಿದರು ಸರ್ಕಾರ. ಆಲ್ ರೈಟ್, ನೀವು ಯಾಕೆ ಹಣವನ್ನು ಅವ್ರ ಅಕೌಂಟ್ಗೆ ಕಳಿಸಿರಿ, ಯಾವುದಿದೆ ಹಣ, ಹೇಗೋಯ್ತು? ಅದು ಪ್ರಚಾರ ಆಗ್ತದೆ. ಇವರು ಮನೆಯಲ್ಲಿ ಪ್ರಧಾನಮಂತ್ರಿಗಳಾದಂಥ ಮೋದಿಯವರ ಮನೆಯಲ್ಲಿ ಅದಾನಿಯವರು ಕುಂತು ಮಾತಾಡಿ ಎಲ್ಲ ಮಾಡಿರೋದಕ್ಕೆ ದಾಖಲೆಗಳು, ಫೋಟೋಗಳು ಎಲ್ಲ ತೋರಿಸಿದ್ದಕ್ಕೆ, ಇದನ್ನು ಮುಟ್ಟುಗೋಲು ಹಾಕೋದಕ್ಕೆ, ಇದು ಪ್ರಚಾರ ಆಗದಂತೆ ಹೇಳೋದಕ್ಕೆ ಬೇರೆ ದಾರಿ ಗತ್ಯಂತರ ಇಲ್ಲದೆ ಈ ದಾರಿಯನ್ನು ಅವರು ಹಿಡಿದಿದ್ದಾರೆ. ಇದಕ್ಕೆ ಜನ ಬುದ್ಧಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ನಮ್ಮ ನಾಯಕರಂತ ರಾಹುಲ್ ಗಾಂಧಿಯವರು ಇವತ್ತು 5ನೇ ತಾರೀಕಲ್ಲಿ ಬರ್ತಾರೆ. ಈ ವಿಷಯಗಳಿಗೆ ಅವರು ಉತ್ತರವೂ ಹೇಳ್ತಾರೆ ಮತ್ತು ಯಾಗಿ ನಡೆದು ಬಂತು ಇನ್ನೂ ಸವಿಸ್ತಾರವಾಗಿ ಅವರು ನಿಮ್ಮ ಗಮನಕ್ಕೆ ತರ್ತಾರೆ ಅನ್ನೋ ವಿಷಯವನ್ನು ತಿಳಿಸಿ, ಈ ವಿಷಯದಲ್ಲಿ ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರು, ಶಾಸಕರು, ಮಾಜಿ ಶಾಸಕರು ನಾವೆಲ್ಲ ಒಟ್ಟಿಗೆ ಸೇರಿ ಸುಮಾರು 100,000 ಹೆಚ್ಚಿನ ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಇಡೀ ದೇಶಕ್ಕೆ, ಭಾರತ ದೇಶಕ್ಕೆ ಇದು ಅವರನ್ನು ಅವರ ಮೆಂಬರ್ಶಿಪ್ಪು ಅನೂರ್ಜಿತ ಮಾಡಿದಂಥ ಕಾಲದಲ್ಲಿ ಮೊದಲನೇ ಸಭೆ ಇಲ್ಲಿ ಆಗ್ತದೆ. ನಾವು ಹೆಚ್ಚಿನ ಜನಸಂಖ್ಯೆ ಸೇರಿ ಈ ದೇಶಕ್ಕೆ ದುರಾಡಳಿತ ಮತ್ತು ಲಂಚ, ಸಂವಿಧಾನಕ್ಕೆ ಅಪಮಾನ, ಪ್ರಜಾಪ್ರಭುತ್ವ ಕುಗ್ಗಲೆ ಇವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ತಿಳಿಸುವಂಥ ಸಂದರ್ಭ ಮೊಟ್ಟ ಮೊದಲು ಆಯ್ಕೆ. ಯಾಕಂದರೆ ಇಲ್ಲಿ ಶುರುವಾಗಿದ್ದು ಅದಕ್ಕೆ ಕಾರಣ ಇಲ್ಲಿ ಮಾಡಬೇಕು ಅಂತ ಒಂದು ನಿರ್ಣಯ ASCC ಅವರು ತೆಗೆದುಕೊಂಡಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆಜಿಯವರು, ಸೋನಿಯಾ ಗಾಂಧಿಯವರು ಇದನ್ನು ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಕೊಟ್ಟಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿಯವರು 5ನೇ ತಾರೀಕು ಬರೋರಿದ್ದಾರೆ. ನಾನು ನಮ್ಮ ಕಾರ್ಯಕರ್ತನ, ಸಾರ್ವಜನಿಕರನ್ನ ಮನವಿ ಮಾಡ್ತೀನಿ, ಅತಿ ಹೆಚ್ಚಿನ ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕು ಅಂತ ಹೇಳೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅದರ ಜೊತೆಯಲ್ಲಿ ಶಾಸಕರು, ಮಾಜಿ ಶಾಸಕರು ಹೆಚ್ಚಿನ ಪಾತ್ರವನ್ನು ವಹಿಸ್ತಾರೆ, ಅವರು ಕೂಡ ಜನ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದ್ರಿಂದ ದೇಶ ಸಂವಿಧಾನ ರಕ್ಷಣೆ ಮಾಡೋದು, ಸಾರ್ವಜನಿಕರ ಆಸ್ತಿಯನ್ನು, ಸಾರ್ವಜನಿಕರ ಹಣವನ್ನು 600,000 ರೂಪಾಯಿ ದುರ್ಬಳಕೆ ಮಾಡಿರುವಂಥದ್ದು, ಕರ್ನಾಟಕ ರಾಜ್ಯದಲ್ಲಿ ಕೂಡ ಲಂಚಾವತಾರ ತಾಂಡವಾಡ್ತಾ ಇರೋದನ್ನು ತಿಳಿಸುವಂಥದ್ದು, ಇವೆಲ್ಲವನ್ನು ಜನರ ಮುಂದೆ ವಿಷಯಗಳನ್ನು ವಿವರವಾಗಿ ತಿಳಿಸೋ ವಿಷಯಕ್ಕೆ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯಾಗಿ ಮತ್ತು ಮುಂದೆ ನಮ್ಮ ಕಾರ್ಯಕರ್ತನ, ಸಾರ್ವಜನಿಕರನ್ನ ಇದರಲ್ಲಿ ಭಾಗವಹಿಸೋದಕ್ಕೆ ಹೇಳೋದಕ್ಕಾಗಿ ನಾನಿವತ್ತು ನಮ್ಮ ಎಲ್ಲ ಮುಖ್ಯಸ್ಥರನ್ನು ಕರೆದು ಈ ಸಭೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಕೂಡ ಮನವರಿಕೆ ಮಾಡಿ, ತಮಗೂ ಕೂಡ ಮನವಿ ಮಾಡಿ, ಕಾರ್ಯವನ್ನು ಯಶಸ್ವಿಯಾಗಕ್ಕೆ ನಿಮ್ಮ ಸಹಕಾರ ಇರಬೇಕಂತ ಕೂಡ ನಾನು ತಮ್ಮಲ್ಲಿ ಕೇಳ್ತೇನೆ. ಹೋಗಿಲ್ಲ ಅಂತ ಭಾವನೆ ಮಾಡಬೇಡಿ. ನಾನು ಈ ಸಬ್ಜೆಕ್ಟ್ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಇದು ಪ್ರಜಾಪ್ರಭುತ್ವ ಉಳಿಯೋದು ಬೆಳೆಯೋದು, ನೀವು ನಾವು ಉಳಿಬೇಕೇ ಬೇಡ ಅನ್ನೋ ವಿಷಯ ಇದೆ. ಬೇರೆ ಪ್ರಶ್ನೆಗಳು ಯಾವುದೂ ಕೂಡ ಹಾಕೋದು ಬೇಡ. ಜಾಗ ಇನ್ನೂ ಫೈನಲ್ ಆಗಿಲ್ಲ, ನಾನು ಕೂಡ ಹೋಗ್ತಾ ಇದ್ದೀನಿ. ಜಾಗ ಫೈನಲ್ ಆದಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ನಮ್ಮ ಮುಖಂಡರು ನಿಮಗೆ ಜಾಗ ತಿಳಿಸ್ತಾರೆ. ಜಾಗ ಫೈನಲ್ ಆಗ್ತಲ್ಲ, 2-3 ಕಡೆ ನೋಡ್ತಾ ಇದ್ದೀವಿ. 1,00,000 ಜನ ಜಾಸ್ತಿ ಸೇರೋದ್ರಿಂದ ಅದಕ್ಕೆ ಒಳ್ಳೆಯ ಜಾಗವನ್ನು ಹುಡುಕಬೇಕಾಗಿದೆ.
ನಾನೀಗ ಅಲ್ಲಿ ಹೋಗ್ತಾ ಇದ್ದೀನಿ. ಆ ಜಾಗ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಿಮ್ಮನ್ನು ಮತ್ತೊಮ್ಮೆ ಸಭೆ ಮಾಡಿ ಅಂತ ತಿಳಿಸ್ತಾರೆ ಅಂತೇಳಿ ಬೇರೆ ಪ್ರಶ್ನೆ ಇರುವಂಥ ಬೇಡ. ನಾವು ಬಹಳ ನೋವಿನ ವ್ಯವಸ್ಥೆ ಈ ರಾಷ್ಟ್ರದಲ್ಲಿ ಇನ್ನೇನು ಪ್ರಜಾಪ್ರಭುತ್ವ ಉಳಿಯೋ ಇಲ್ಲ ಅನ್ನೋ ಪರಿಸ್ಥಿತಿಗೆ ಹೋಗ್ತಾ ಇದೆ ಬಿ ಜೆ ಪಿ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬೇಕು ಅಂತ ಕೂಡ ವಿಶೇಷವಾಗಿ ನಾನು ಮನವಿ ಮಾಡ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ವ್ಯವಸ್ಥೆಯಲ್ಲಿ ಅವ್ರದ್ದು ಒಂದು ಅಂಗ ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್. ಮುಖ್ಯವಾದದ್ದು ಅಲ್ಲ, ಅವ್ರದ್ದೇ ಸ್ವತಂತ್ರ ಅವ್ರನ್ನು ಭಾಳ ಬಲಿ ಹಾಕಿ ನೋಡಿದರು. ಕೆಲವರು ಬಲಿನೂ ಹಾಕೋಕ್ಕೆ ಪ್ರಯತ್ನ ಮಾಡಿದರು, ಆದರೆ ಕೆಲವರು ನೇರವಾಗಿ ಆಗಿದ್ದಾಗಲಿ ಅಂತ ಕೆಲವು ಟಿ ವಿಲಿ ಅವ್ರು ಮಾಡ್ತಾ ಇದ್ದಾರೆ. ಕೆಲವರು ಕಷ್ಟ ಇರ್ತದೆ, ಅದರ ಒಳಗಡೆ ಹೋಗೋದು ಬೇಡ. ಬಟ್ ಅವ್ರ ಪಾತ್ರ ಅದು ಒಂದು ಮಹತ್ತರವಾದಂಥ ಒಂದು ಸ್ತಂಭ. ಅದನ್ನು ಉಳಿಸ್ಕೊಳ್ಳೋದು, ಅದನ್ನು ಮರ್ಯಾದೆ ಉಳಿಸ್ಕೊಳ್ಳೋವಂಥದ್ದು ಅವರ ಇಚ್ಛೆಗೆ ಬಿಟ್ಟು ಇಷ್ಟನ್ನು ಹೇಳಿ. ಈಗ ಪ್ರೋಗ್ರಾಮ್ ಇನ್ನೂ ಯಾರ್ಯಾರು ಬರ್ತಾರೆ ಅಂತ ನಿರ್ಣಯ ಆಗಿಲ್ಲ. ಆ ನಿರ್ಣಯ ಆದಾಗ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಮಾತಾಡ್ತಾರೆ. ಹಾಂ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೂರು ಸೇರಿ ಮಾಡ್ತೀವಿ. ತಮ್ಮೆಲ್ಲ ಸಂಪೂರ್ಣ ಬೆಂಬಲ ಇರಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿಂದ ಪ್ರಾರ್ಥನೆ ಮಾಡಿ. ಎಕರೆಗಳಿಗೂ ಗೊತ್ತಿಲ್ಲಪ್ಪ, 100,000 ಜನ ಸೇರಬೇಕು. ಎಲ್ರಿಗೂ ನಮಸ್ಕಾರ.